ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ ಸಂಬಂಧ ಸಿಐಡಿಯಿಂದ ಮತ್ತಿಬ್ರು ಅಭ್ಯರ್ಥಿಗಳ ಬಂಧನ ಆಗಿದೆ. ಯಶವಂತ್ ಗೌಡ ಹಾಗೇನೆ ಮಧು ಅನ್ನೋರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಇವರಿಬ್ಬರ ಪಾತ್ರ ಏನು ಅಂತ ತನಿಖೆ ಮಾಡ್ತಾ ಇದ್ದಾರೆ. ಈಗ ಮತ್ತಿಬ್ರು ಅಭ್ಯರ್ಥಿಗಳನ್ನ ಬಂಧಿಸಿದ್ದಾರೆ. ಸೊ ಇವರು ಪ್ರಕರಣದಲ್ಲಿ A14 ಆಗಿದ್ದಾರೆ. ಆರೋಪಿ ನಂಬರ್ 14 ಆಗಿದ್ದಾರೆ ಮಧು. ಪಿಎಸ್ಐ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಅನ್ನ ಪಡೆದಿದ್ರು ಮಧು, 8ನೇ ರ್ಯಾಂಕ್ ಅನ್ನ ಯಶವಂತ್ ಗೌಡ ಪಡ್ಕೊಂಡಿದ್ರು. ಇವರಿಬ್ಬರನ್ನು ಕೂಡ ಈಗ ಸಿಐಡಿ ಟೀಮ್ ಅರೆಸ್ಟ್ ಮಾಡಿದೆ. ಓಎಂಆರ್ ಶೀಟ್ ಅಲ್ಲಿ ಒಂದಿಷ್ಟು ತಿದ್ದಿದ್ದಾರೆ ಇವರು ಅಂತ ಆರೋಪ ಇವ್ರ ಮೇಲೆ ಕೇಳಬಂದಿದೆ. ಯಾಕಂದ್ರೆ ಸಿಐಡಿ ಅಧಿಕಾರಿಗಳು ಫ್ರಮ್ ದ ಡೇ 1 ಯಾವಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು ಈ ಪಿಎಸ್ಐ ಅಕ್ರಮ ಪ್ರಕರಣದಲ್ಲಿ, ಗೋಲ್ಮಾಲ್ ಪ್ರಕರಣದಲ್ಲಿ, ಅವಾಗಿಂದ ಅಭ್ಯರ್ಥಿಗಳು ಬರುವಾಗ ಅವ್ರ ಜೊತೆಗೆ ಅವ್ರು ಅಟೆಂಡ್ ಮಾಡಿದಂತ ಓಎಂಆರ್ ಶೀಟ್ ಅನ್ನು ಜೊತೆಗೆ ತರಬೇಕು ಅಂತ ಹೇಳ್ತಾ ಇದ್ರು. ಆ ಆಧಾರದ ಮೇಲೆ ತನಿಖೆ ನಡೀತಾ ಇತ್ತು, ವಿಚಾರಣೆ ಮಾಡ್ತಾ ಇದ್ರು. ಇವರಿಬ್ರು ಆ ಓಎಂಆರ್ ಶೀಟ್ ನಲ್ಲಿ ಒಂದಿಷ್ಟು ತಿದ್ದಿದ್ದಾರೆ ಅಂತ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಹಾಗಾಗಿ ಏಕಾಏಕಿ ಅರೆಸ್ಟ್ ಮಾಡಿರಲ್ಲ, ಫಸ್ಟ್ 2-3 ಹಂತದಲ್ಲಿ ವಿಚಾರಣೆಯೆಲ್ಲ ಮಾಡಿರ್ತಾರೆ. ಅವಾಗ ಏನೇನು ಇವರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಇವ್ರು ಕೊಟ್ಟಿರುವಂತ ದಾಖಲೆಗಳಲ್ಲಿ, ಅದರಲ್ಲೂ ಓಎಂಆರ್ ಶೀಟ್ ನಲ್ಲಿ ಏನೆಲ್ಲ ವ್ಯತ್ಯಾಸಗಳು ಕಂಡು ಬಂದಿದೆ, ಆ ಆಧಾರದ ಮೇಲೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ರು A11, ಒಬ್ರು A12 ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ ಅಂತ ಗೊತ್ತಾಗಿದೆ. ಆರೋಪದಲ್ಲಿ ಇವರು ಈಗ ತಿದ್ದಿದ್ದಾರೆ ಅಂತ ಕೇಳಿ ಬರ್ತಾ ಇರೋದು. ಓಎಂಆರ್ ಶೀಟ್ ನಲ್ಲಿ ಕೇಸ್ ದಾಖಲಾದ ಬಳಿಕ ಈ ಅಭ್ಯರ್ಥಿಗಳು ನಾಪತ್ತೆಯಾಗಿದ್ರಂತೆ. ಇವ್ರ ನಡೆ ಬಗ್ಗೆನೂ ಕೂಡ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಸೊ ಹಾಗಾಗಿ ಇವರು ಈಗ ಸಿಕ್ಕಾಕೊಂಬಿದ್ದಾರೆ, ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಯಶವಂತ್ ಗೌಡ ಹಾಗೇನೆ ಮಧು, ಇವರಿಬ್ರು ಟಾಪರ್ಸ್ ಆಕ್ಚುಲಿ, ರ್ಯಾಂಕ್ ಪಡ್ಕೊಂಡಿದ್ರು. ಓಎಂಆರ್ ಶೀಟ್ ಅಲ್ಲಿ ತಿದ್ದಿರೋದು ಗಮನಕ್ಕೆ ಬಂದಿದೆ. ಅಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಇವರಿಬ್ರು ನಾಪತ್ತೆ ಕೂಡ ಆಗ್ಬಿಟ್ಟಿದ್ರಂತೆ. ಸೊ ಈಗ ಸಿಕ್ಕಿದ್ದಾರೆ, ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಈಗ ವಿಚಾರಣೆ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಮಾಹಿತಿ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂಥರ ಬಗದಷ್ಟು ಬಯಲಿಗೆ ಬರ್ತಾ ಇದೆ. ಇದರಲ್ಲಿ ಈಗ ಸಣ್ಣ ಸಣ್ಣ ಮೀನುಗಳನ್ನ ಹಿಡಿದಿದ್ದಾರೆ, ದೊಡ್ಡ ದೊಡ್ಡ ತಿಮಿಂಗಿಲಗಳು ಹಂಗೆ ಇದೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇನ್ವಾಲ್ವ್ ಆದವ್ರ ಮೇಲೆ ಯಾವ ತರ ಆಕ್ಷನ್ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇದೇ ವಿಷಯದ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಈಗ ಬಗದಷ್ಟು ಸತ್ಯಗಳು ಈ ಪಿಎಸ್ಐ ಗೋಲ್ಮಾಲ್ ಪ್ರಕರಣದಲ್ಲಿ ಹೊರಗಡೆ ಬರ್ತಾ ಇದೆ. ಸೊ ಎಸ್ಪೆಷಲಿ ಈಗ ಅರೆಸ್ಟ್ ಆಗಿದಾರಲ್ಲ ಯಶವಂತ್ ಗೌಡ ಮತ್ತೆ ಮಧು, ಸೊ ಇವ್ರ ಮೇಲೆ ಏನೇನು ಆರೋಪ ಕೇಳಿ ಬಂದಿದೆ? ಆ ಶರ್ಮಿತಾ, ಈಗಾಗಲೇ ಇವತ್ತು ನಿನ್ನೆ ಮತ್ತೆ ಇಬ್ಬರು ಆರೋಪಿಗಳನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿರುವಂಥದ್ದು. ಏನು ಇವರು ಸಹ ಒಂದು ಏನು ಎಕ್ಸಾಮ್ ಮೇಲೆ ಒಂದು ಓಎಂಆರ್ ಶೀಟ್ ಮತ್ತೆ ಕಾರ್ಬನ್ ಶೀಟ್ ನಲ್ಲಿ ವೇರಿಯೇಷನ್ ಕಂಡು ಬಂದಿತ್ತು, ಮತ್ತೆ ಅವರ ಒಂದು ಬೇರೆ ಓಎಂಆರ್ ಮತ್ತೆ ಕಾರ್ಬನ್ ಶೀಟ್ ಗಳನ್ನ FSL ಗೆ ಕಳಿಸಿದ ಸಂದರ್ಭದಲ್ಲಿ ಅದರಲ್ಲಿ ಒಂದು ತಿದ್ದಿರುವಂಥದ್ದು ಸಹ ಬೆಳಕಿಗೆ ಬಂದಿದೆ. ಅದನ್ನ ಈಗ ಪೊಲೀಸರು ಇವರಿಗೂ ಸಹ ಒಂದು FIR ಅನ್ನು ದಾಖಲು ಮಾಡಿ ಒಂದು ಶೋಧ ನಡೆಸಬೇಕಾದ್ರೆ ಇವರು ನಾಪತ್ತೆ ಆಗಿದ್ದವರು ಈಗ ನಿನ್ನೆ ಇವರನ್ನ ಬಂಧಿಸಿ ಒಂದು ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಏನು ಮಧು ಮತ್ತೆ ಯಶವಂತ್ ಗೌಡ ಇದ್ದಾರೆ, ಇವ್ರ ಮೇಲೆ ಸಹ ಒಂದು ಗಂಭೀರ ಆರೋಪ ಇರುವಂತದ್ದು. ಏನು ಪರೀಕ್ಷೆ ವೇಳೆ ಇವರು ಓಎಂಆರ್ ಮತ್ತೆ ಒಂದು ಕಾರ್ಬನ್ ಶೀಟ್ ನಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಕಂಡು ಬಂದಿದೆ, ತಿದ್ದಿರುವಂತ ಒಂದು ಆರೋಪವು ಸಹ ಇವ್ರ ಮೇಲೆ ಕೇಳಿ ಬಂದಿರೋದ್ರಿಂದ ಈಗ ಇವ್ರ ಮೇಲೆ ಒಂದು FIR ಅನ್ನು ಸಹ ಸಿಐಡಿ ಅಧಿಕಾರಿಗಳು ದಾಖಲು ಮಾಡ್ಕೊಂಡಿದ್ರು. ಇಬ್ರು ಸಹ ಒಂದು ಒಳ್ಳೆ ರ್ಯಾಂಕ್ ನಲ್ಲಿ ಎಕ್ಸಾಮ್ ಅನ್ನ ಪಾಸ್ ಆಗಿರುವಂತದ್ದು, ಮತ್ತೆ ಅವ್ರ ಮೇಲೆ ಬಂದಂತ ಒಂದು ಆರೋಪದ ಮೇಲೆ ಈಗ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧಿಸಿ ಒಂದು ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ಬಂಧಿತರ ಸಂಖ್ಯೆ ಈಗ ಒಟ್ಟು 16ಕ್ಕೆ ಏರಿಕೆಯಾಗಿದ್ದು, ಇನ್ನ ಏನು ಉಳಿದ 22 ಮಂದಿಯಲ್ಲಿ ಉಳಿದ ಬಾಕಿ 6 ಜನ ಏನಿದ್ರೆ ಅವ್ರಿಗೂ ಸಹ ಸಿಐಡಿ ಅಧಿಕಾರಿಗಳು ಒಂದು ಶೋಧವನ್ನು ಮಾಡ್ತಾ ಇರೋದು. ಅವ್ರ ಅವರನ್ನು ಅವ್ರು ಎಲ್ಲಿದ್ದಾರೆ ಮತ್ತೆ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೂ ಸಹ ಒಂದು ಶೋಧವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶರ್ಮಿತಾ, ಇವ್ರು ಎಲ್ಲಿ ಸಿಕ್ಕಾಕೊಂಬಿದ್ರು ಮುನಿರಾಜು? ಯಾಕಂದ್ರೆ ಓಎಂಆರ್ ಶೀಟ್ ಅಲ್ಲಿ ತಿದ್ದಿದ್ದಾರೆ ಅಂತ ಆರೋಪ ಇವ್ರ ಮೇಲೆ ಇತ್ತು, ಅದು ಗೊತ್ತಾಗ್ತಾ ಇದ್ದಂಗೆ ಇವರೆಲ್ಲ ಅಪ್ಸ್ಕ್ಯಾಂಡ್ ಆಗಿದ್ರಂತಲ್ಲ, ಏನಾದ್ರು ರಾಜ್ಯ ಬಿಟ್ಟು ಹೋಗಿದ್ರ ಅಥವಾ ಇಲ್ಲೇ ಎಲ್ಲಾದ್ರೂ ಅಪ್ಸ್ಕ್ಯಾಂಡ್ ಆಗಿದ್ರ, ಅದ್ರ ಬಗ್ಗೆ ಇನ್ಫಾರ್ಮೇಶನ್? ಶರ್ಮಿತಾ, ಏನು ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಎಲ್ಲರೂ ಸಹ ಒಂದು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಸ್ವಿಚ್ ಆಫ್ ಮಾಡ್ಕೊಂಡು ನಂತರ ಅವರು ಏನು ಅಧಿಕಾರಿಗಳನ್ನ ಕಣ್ತಪ್ಪಿಸಿ ಒಂದು ಬೇರೆ ಕಡೆ ಒಂದು ಅಜ್ಞಾತರಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಅವರನ್ನ ಪತ್ತೆ ಮಾಡಿರುವಂಥದ್ದು. ಯಾಕಂದ್ರೆ ಆರೋಪಿಗಳು ಈಗ FIR ದಾಖಲಾದ ಬಳಿಕ ಅದರಲ್ಲಿ FIR ನಲ್ಲಿ ತಮ್ಮ ಹೆಸರು ಬಂದ ಬಳಿಕ ಎಲ್ಲೂ ಸಹ ಕಾಣಿಸ್ಕೊಳ್ಳೋದಿಲ್ಲ. ನಂತರ ಪೊಲೀಸರಿಗೂ ಸಹ ಎಲ್ಲೊಂದು ಕಡೆ ಡೌಟ್ ಬರುತ್ತೆ, ಎಲ್ಲೋದ್ರೂ ಏನು ಅಂತೇಳಿ. ಯಾಕಂದ್ರೆ ಮೊದಲು ಈ ಮೊದಲು ಒಂದು ಸಲ ವಿಚಾರಣೆಗೆ ಹಾಜರಾಗಿರ್ತಾರೆ, ಅವರ ಒಂದು ಅಡ್ರೆಸ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಎಲ್ಲವನ್ನೂ ಸಹ ಒಂದು ದಾಖಲು ಮಾಡಿರ್ತಾರೆ. ಆದರೆ FSL ರಿಪೋರ್ಟ್
ಬರುತ್ತೆ, ನಂತರ ಎಫ್ಐಆರ್ ಸಹ ಆಗುತ್ತೆ. ಆ ನಂತರ ಇವರು ಇದ್ದಕ್ಕಿದ್ದಂಗೆ ಕಣ್ಮರೆಯಾದಾಗ ಪೊಲೀಸರು ಅವರನ್ನು ಟೆಕ್ನಿಕಲ್ ಆಧಾರದ ಮೇಲೆ ಒಂದು ಪತ್ತೆ ಮಾಡಿ ಈಗ ಅವರನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಮತ್ತೆ ಈ ಒಂದು ಪ್ರಕರಣದ ಬಗ್ಗೆ ಒಂದು ಹೆಚ್ಚಿನ ವಿಚಾರಣೆ ನಡೆಸೋ ಸಲುವಾಗಿ ಅವರನ್ನು ಈಗಾಗಲೇ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ ಶರ್ಮಿತಾ. ಈಗ ವಿಚಾರಣೆ ಕರೆಸ್ತಾ ಇದ್ರಲ್ಲ ಸಿಐಡಿ ಅಭ್ಯರ್ಥಿಗಳನ್ನ, ಅವಾಗ ನೀವು ಬರುವಾಗ ವಿಚಾರಣೆಗೆ ಓಎಂಆರ್ ಶೀಟ್ ಅನ್ನು ನಿಮ್ ಜೊತೆಗೆ ತರಬೇಕು ಅಂತ ಹೇಳಿದ್ರು. ಅದ್ರ ಪ್ರಕಾರ ತುಂಬಾ ಜನ ಈಗ ವಿಚಾರಣೆ ಫೇಸ್ ಮಾಡಿದ್ದಾರೆ. ಎಲ್ಲಿ ಒಂದಿಷ್ಟು ಗೊಂದಲಗಳು ಮೂಡಿದೆ, ಯಾರ್ಯಾರು ತಿದ್ದಿದ್ದಾರೆ ಅಂತ ಇಷ್ಟು ತನಕ ವಿಚಾರಣೆ ಮಾಡಿದ್ರಲ್ಲಿ ಗೊತ್ತಾಗಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್? ಖಂಡಿತ ಶರ್ಮಿತ, ಯಾಕಂದ್ರೆ ಈಗಾಗಲೇ ಸುಮಾರು ಒಂದು ಬೆಂಗಳೂರಿನಲ್ಲಿ ನಡೆದಂತ 172 ಜನರನ್ನ ಇವರು ಒಂದು ಓಎಂಆರ್ ಶೀಟ್ಗಳನ್ನ ಎಫ್ಎಸ್ಎಲ್ ಗೆ ರವಾನೆ ಮಾಡಿರುವಂತದ್ದು. ಅಲ್ಲಿ ಸುಮಾರು ಈಗಾಗಲೇ ಈ ಮೊದಲು ಒಂದು ಬ್ಯಾಚ್ ನಲ್ಲಿ 22 ಜನರ ಒಂದು ಸ್ಯಾಂಪಲ್ ಬರುತ್ತೆ. ಆ ಒಂದು ಸ್ಯಾಂಪಲ್ ರಿಪೋರ್ಟ್ ನಲ್ಲಿ ಏನು 22 ಜನ ಒಂದು ತಿದ್ದುಪಡಿ ಮಾಡಿರುವಂತದ್ದು ಕಂಡು ಬರುತ್ತೆ. ಅಂದ್ರೆ ಓಎಂಆರ್ ಶೀಟ್ ಮತ್ತೆ ಕಾರ್ಬನ್ ಶೀಟ್ ನಲ್ಲಿ ಏನ್ ಚುಕ್ಕಿ ಮಾಡಿರ್ತಾರೆ ಆ ಎರಡಕ್ಕೂ ಸಹ ಒಂದು ಡಿಫ್ರೆನ್ಸ್ ಇರುತ್ತೆ. ಎರಡು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತೇಳಿ ಒಂದು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಅದರಿಂದ ಅವರನ್ನ ಒಂದು ಎಫ್ಐಆರ್ ಮಾಡಿ ತನಿಖೆ ಮಾಡಿರುವಂತದ್ದು. ಇನ್ನು ಉಳಿದಂತೆ ಈಗ ಎರಡನೇ ಬ್ಯಾಚ್ ಸಹ ಒಂದು ಅದೇ ರೀತಿ ಮತ್ತೆ ಬರಬೇಕು. ಎಫ್ಎಸ್ಎಲ್ ಇಂದ ಇನ್ನೊಂದು ಎರಡನೇ ಬ್ಯಾಚ್ ಒಂದು ರಿಪೋರ್ಟ್ ಸಹ ಬರಬೇಕು. ಅದರಲ್ಲಿ ಎಷ್ಟು ಜನ ಭಾಗಿ ಆಗಿದ್ದಾರೆ ಅನ್ನೋದು ಸಹ ಒಂದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಇನ್ನು ಉಳಿದಂತೆ ಇವತ್ತು ಮತ್ತೆ 30 ಹೆಚ್ಚು ಜನರನ್ನ ಒಂದು ಸಿಐಡಿ ಅಧಿಕಾರಿಗಳು ಎರಡನೇ ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ಅವ್ರು ಕೊಟ್ಟಂತ ಆನ್ಸರ್ ಮೇಲೆ ಏನಾದ್ರೂ ಡೌಟ್ಸ್ ಬಂದ್ರೆ ಅದನ್ನ ಕ್ಲಿಯರ್ ಮಾಡೋ ಸಲುವಾಗಿ ಮತ್ತೆ ಅದಕ್ಕೆ ಅವರು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಅವ್ರ ಆನ್ಸರ್ ಪತ್ರಿಕೆ ಇರ್ಬೋದು ಮತ್ತೆ ಕಾರ್ಬನ್ ಕಾಪಿ ಇರ್ಬೋದು, ಅದರಲ್ಲಿ ಏನಾದ್ರೂ ವೇರಿಯೇಷನ್ಸ್ ಕಂಡು ಬಂದಾಗ ಅವರನ್ನ ಪುನಃ ಕರೆಸಿ ಅವರಿಗೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತೇಳಿ ಒಂದು ಈಗ ಎರಡನೇ ಬಾರಿ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಬಹುಶಃ ಇವತ್ತು ಅಥವಾ ನಾಳೆ ಆ 30 ಜನ ಏನಿದ್ರೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಶರ್ಮಿತಾ. ಮುನಿರಾಜು, ತುಂಬಾ ದಿನಗಳಿಂದ ಇದ್ರ ವಿಚಾರಣೆ ನಡೀತಾ ಇದೆ, ತನಿಖೆ ಆಗ್ತಾ ಇದೆ, ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸಿಐಡಿ ಟೀಮ್, ಅದೆಲ್ಲವೂ ಸರಿ. ಆದ್ರೆ ಇದು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ? ಯಾಕಂದ್ರೆ ಸಣ್ಣ ಸಣ್ಣ ಮೀನನ್ನು ಹಿಡಿತಾ ಇದ್ದಾರೆ, ಇದ್ರಲ್ಲಿ ತಿಮಿಂಗಿಲಗಳ ಇನ್ವಾಲ್ವ್ಮೆಂಟ್ ಇದೆ, ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಅಂತ ವಿಷಯಗಳು ಬಂದಾಗ ಜನರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು. ಫೈನಲಿ ಏನಾಗುತ್ತೆ? ಸಣ್ಣ ಸಣ್ಣವ್ರ ಹಿಡಿತಾರೆ, ಯಾರ್ದೋ ಮೇಲೆ ಈ ತಪ್ಪನ್ನ ಹೊರಿಸ್ತಾರೆ, ಅವ್ರನ್ನ ಜೈಲ್ಗೆ ಹಾಕ್ತಾರೆ ಅಂತ. ಈಗ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಹಂಗಾದ್ರೆ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈಗಾಗಲೇ ಬಂಧನಕ್ಕೆ ಒಳಗಾಗ್ತಿರೋದು ಅಭ್ಯರ್ಥಿಗಳು ಮತ್ತೆ ಅವ್ರಿಗೆ ಯಾರು ಸಹಾಯ ಮಾಡಿರೋಂಥ ಬ್ರೋಕರ್ಸ್ ಇರ್ಬೋದು ಅಥವಾ ಮಧ್ಯವರ್ತಿಗಳು, ಅವ್ರು ಮಾತ್ರ ಬಂಧನ ಆಗ್ತಿದ್ದಾರೆ. ಆದರೆ ಅವ್ರನ್ನ ಅವ್ರಿಗೆ ಎಲ್ಲಿಂದ ಪೇಪರ್ ಬರುತ್ತೆ ಅಂದರೆ ಅದು ದೊಡ್ಡ ಮಟ್ಟದಲ್ಲೇ ಒಂದು ಕಾನ್ಸ್ಪರೆನ್ಸ್ ಇರುತ್ತೆ. ಆದರೆ ಅವರನ್ನ ಯಾಕೆ ಇವರು ಟಚ್ ಮಾಡ್ತಾ ಇಲ್ಲ? ಕೇವಲ ಅಭ್ಯರ್ಥಿಗಳು ಮತ್ತೆ ಅವ್ರ ಜೊತೆ ಇರುವಂಥ ಮಧ್ಯವರ್ತಿಗಳು ಅಥವಾ ಏನು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋದ್ರೆ ಒಂದು ಅಧಿಕಾರಿ ಮತ್ತು ಕೆಳಂಥದ್ದು ಸಿಬ್ಬಂದಿಗಳನ್ನು ಮಾತ್ರ ಇವ್ರು ಈಗಾಗಲೇ ಒಂದು ವಿಚಾರಣೆ ಮಾಡ್ತಿರುವಂಥದ್ದಿರ್ಬೋದು ಮತ್ತು ಅರೆಸ್ಟ್ ಮಾಡ್ತಿರುವಂಥದ್ದು ಆಗ್ತಾ ಇರುವಂಥದ್ದು. ಆದರೆ ಅದಕ್ಕೂ ಮೇಲ್ಗಡೆ ಹೋದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ತನಿಖೆ ನಡೀತಾ ಇದೆ, ಹೆಸರುಗಳು ಕೇಳಿ ಬರ್ತಿದೆ, ಮತ್ತೆ ಏನು ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಸಹ ಬರ್ತಾ ಇರೋದು. ಆದರೆ ಈ ಸಂದರ್ಭದಲ್ಲಿ ಯಾಕೆ ಇನ್ನೂ ಇವರು ಅಭ್ಯರ್ಥಿಗಳು ಮತ್ತು ಅವ್ರ ಸುತ್ತಮುತ್ತ ಇರುವಂಥವ್ರನ್ನ ಮಾತ್ರ ಈಗ ಒಂದು ವಿಚಾರಣೆ ಮಾಡಿ ಒಂದು ಬಂಧನ ಮಾಡ್ತಿದ್ದಾರೆ, ಇನ್ನೂ ತನಿಖೆ ಹಾಳ ಇನ್ನೂ ಯಾಕೆ ಹೋಗ್ತಾ ಇಲ್ಲ ಅಂತ ಒಂದು ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗ್ತಿರೋದು. ಯಾಕಂದ್ರೆ ಇದು ದೊಡ್ಡ ಮಟ್ಟದಲ್ಲೇ ಒಂದು ಒಂದು ಅಕ್ರಮ ಆಗಿರೋದ್ರಿಂದ ಏನು ಬೆಂಗಳೂರು ಕಲಬುರಗಿ ಎರಡೂ ಕಡೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಕ್ರಮ ಆಗಿದೆ, ಮತ್ತೆ ಅದರ ಒಂದು ಇನ್ನಷ್ಟು ಡೀಪ್ ಆಗಿ ಯಾಕೆ ಹೋಗ್ತಾ ಇಲ್ಲ ಅಂತೇಳಿ ಈಗ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು ಶರ್ಮಿತಾ. ಕಲಬುರಗಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಮುನಿರಾಜು, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಪ್ಲೀಸ್ ಬಿ ಆನ್ಲೈನ್, ಅದ್ರ ಬಗ್ಗೆ ನಿಮ್ಮಿಂದ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಅದೇನು ಇನ್ಫಾರ್ಮೇಶನ್ ಅಂತ ಕೊಟ್ಬಿಡ್ತೀವಿ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮ ಪ್ರಕರಣ ಸಂಬಂಧ ಸಿಪಿಐ ಆನಂದ್ ಮೇತ್ರೆಯನ್ನು ಅರೆಸ್ಟ್ ಮಾಡಿತ್ತು ಸಿಐಡಿ ಟೀಮ್. ಇದೀಗ ಆನಂದ್ ಮೇತ್ರೆಗೆ ಸಿಐಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ನಿನ್ನೆ ಬಂಧಿಸಿದ್ರು, ಬೆರಳಚ್ಚು ವಿಭಾಗದ ಸಿಪಿಐ ಆಗಿದ್ರು ಇವರು. ತನ್ನ ಪರಿಚಿತರ ಹೆಸರಲ್ಲಿ ಅಪಾರ ಭೂಮಿಯನ್ನು ಕೂಡ ಇವರು ಖರೀದಿ ಮಾಡಿದ್ದಾರೆ ಅನ್ನೋದು ಈಗ ಒಂದೊಂದೇ ವಿಷಯ ಹೊರಗಡೆ ಬರ್ತಾ ಇದೆ. 1-2 ಎಕರೆ ಅಂತ ತಿಳ್ಕೊಬೇಡಿ ಇವರು ಖರೀದಿ ಮಾಡಿರೋದು, 22 ಎಕರೆ. ಪ್ರಾಮಾಣಿಕವಾಗಿ ದುಡಿದ್ರೆ ಒಬ್ಬ ಅಧಿಕಾರಿ ಇಷ್ಟು ಭೂಮಿಯನ್ನ ಖರೀದಿ ಮಾಡಬಹುದಾ ಅಷ್ಟು ಅವಧಿಯಲ್ಲಿ ನಾವು ಹೇಳ್ತಿರೋದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಣೂರಿನಲ್ಲಿ ಖರೀದಿ ಮಾಡಿದ್ದಾರಂತೆ. ಪಿಎಸ್ಐ ಪರೀಕ್ಷೆ ಮುಗಿದ ನಂತರ 22 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಾರಂತೆ. ಈಗ 1.25 ಕೋಟಿ ಹಣವನ್ನ ಕೊಟ್ಟು ಆ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಕ್ರಮವಾಗಿ ಬಂದ ಹಣದಲ್ಲಿ ಹಾಗಾದ್ರೆ ಭೂಮಿ ಖರೀದಿ ಮಾಡಿದ್ರ? ತನ್ನ ಪರಿಚಿತರ ಹೆಸರಲ್ಲಿ ಇವರು ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅಂತ ಆರೋಪಗಳು ಕೇಳಬರ್ತಾ ಇದೆ. ಆಪ್ತ ಧನಂಜಯ ಕಾಪಸೆ ಅನ್ನೋರ್ ಹೆಸರಲ್ಲಿ ಆನಂದ್ ಮೇತ್ರಿ ಈ ಭೂಮಿಯನ್ನ ಖರೀದಿ ಮಾಡಿದಾರಂತೆ. ಮೂಲತಃ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪಡನೂರ್ ಗ್ರಾಮದ ನಿವಾಸಿಯಾಗಿದ್ದಾರೆ ಈ ಆನಂದ್ ಮೇತ್ರೆ. ಸೊ ಈಗ ಅಕ್ರಮದಲ್ಲಿ ಈ ಪಿಎಸ್ಐ ಗೋಲ್ಮಾಲ್ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಿನ್ನೆ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ರು. ಈ ಎಕ್ಸಾಮ್ ಮುಗೀತಲ್ಲ, ಇಮಿಡಿಯೇಟ್ ಆಗಿ ಅವರು ಆ ಒಂದು ಜಮೀನನ್ನ ಖರೀದಿ ಮಾಡಿರೋದ್ರಿಂದ
1,25,00,000 ಹಣ ಬಹುಶಃ ಈ ಗೋಲ್ಮಾಲಿಂದಲೇ ಅವ್ರಿಗೆ ಬಂದಿದೆ. ಅಕ್ರಮವಾಗಿ ತಗೊಂಡಿದ್ದಾರೆ, ಅದೇ ಹಣದಲ್ಲಿ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ, 22 ಎಕರೆ ಭೂಮಿ ಖರೀದಿ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತನಿಖೆಯನ್ನ ಈಗ ಸಿಐಡಿ ಚುರುಕುಗೊಳಿಸಿರೋದ್ರಿಂದ, ಫುಲ್ ಡ್ರಿಲ್ ಮಾಡ್ತಿರೋದ್ರಿಂದ ಈಗ ಅವ್ರು ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಅಧಿಕಾರಿಗಳ ಮುಂದೆ ಬಾಯ್ ಬಿಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ಅರುಣ್ ಕುಮಾರ್, ಒಬ್ಬ ಅಧಿಕಾರಿ ಇಷ್ಟು ಮಾಡಿರ್ಬೇಕಾದ್ರೆ ಒಂದ್ ಎಕ್ಸಾಮ್ ಗೋಲ್ಮಾಲ್ ಅಲ್ಲಿ ಬಹುಶಃ ಇದನ್ನ ಕೆದಕ್ತಾ ಹೋದ್ರೆ ಇನ್ನಷ್ಟು ಸತ್ಯಗಳು ಬಯಲಿಗೆ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಈಗ ಆನಂದ್ ಮೇತ್ರಿ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ, ಅಧಿಕಾರಿಗಳು ಡ್ರಿಲ್ ಮಾಡಿದಾಗ ಏನ್ ಮಾಹಿತಿ? ಹೌದು ಶರ್ಮಿತಾ, PSI ಪರೀಕ್ಷೆಯಲ್ಲಿ ಏನು ಹಗರಣ ಇದೆ, ಬಗೆದಷ್ಟು ಹಗರಣ ಬಯಲಾಗ್ತಾ ಇದೆ. ಇಲ್ಲಿ ಒಂದು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಂತ ಏನು ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಇದಾರೆ ಈಗ ಆನಂದ್ ಮೇತ್ರಿ ಅಂತ. ಆನಂದ್ ಮೇತ್ರಿ ಅವರು ಮೂಲತಃ ಅವರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನವರು, ಪಡ್ನೂರ್ ಗ್ರಾಮದವರು. ಇವರು ಕಳೆದ 10 ವರ್ಷಗಳಿಂದ ಕಲಬುರಗಿಯಲ್ಲೇ ಸರ್ವಿಸ್ ಮಾಡ್ತಾ ಇದ್ರೆ, ಇವರು PSI ಆಗ್ಲೂ ಕೂಡ ಇಲ್ಲೇ ಸರ್ವಿಸ್ ಮಾಡಿದ್ರು, ಅದ್ರಲ್ಲಿ ಸಿಪಿಐ ಆಗ್ಲೂ ಕೂಡ ಇಲ್ಲೇ ಮಾಡ್ತಾ ಇದಾರೆ. ಇವರು ಏನಂತಂದ್ರೆ ಈ ಬಾರಿ ಏನು PSI ಹಾಗೆ ಪರೀಕ್ಷೆಯಲ್ಲಿ ತನ್ನ ಒಂದು ಸುಮಾರು 3-4 ದಿನ ಅಭ್ಯರ್ಥಿಗಳನ್ನು ಇವರು ನೀಡಿದ್ರು. ಆ ಅಭ್ಯರ್ಥಿಗಳಿಗೆ ಬ್ಲೂಟೂತ್ ಮೂಲಕ ಅವನು ಪರೀಕ್ಷೆ ನಡೆಸಲು ಕೂಡ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ರು. ಅದೇ ರೀತಿ ಈ ಒಂದು ಏನು ಪರೀಕ್ಷಾ ಅಕ್ರಮದಿಂದ ಬಂದಂತ ಹಣದಿಂದ ಇವರು ಕಲಬುರಗಿ ಅಫಜಲ್ಪುರ್ ತಾಲೂಕಿನ ಮಣೂರ್ ಗ್ರಾಮದಲ್ಲಿ ಬೇನಾಮಿ ಹೆಸರಲ್ಲಿ ಅವರದೇ ಸ್ನೇಹಿತರಾದಂತಹ ಒಬ್ಬರ ಹೆಸರಿನ ಮೇಲೆ ಇಲ್ಲಿ ಏನು ಅಫಜಲ್ಪುರ್ ತಾಲೂಕಿನ ಮಣೂರ್ ಗ್ರಾಮದಲ್ಲಿ 22 ಎಕರೆ 1 ಗುಂಟೆ ಜಮೀನನ್ನ ಸುಮಾರು 1,25,00,000 ರೂಪಾಯಿ ಹಣವನ್ನ ನೀಡಿ ಈ ಮೊನ್ನೆ ತಾನೇ ಏನು ಜಮೀನನ್ನ ಖರೀದಿ ಮಾಡಿದ್ರೆ, ಈ ಒಂದು ಜಮೀನನ್ನ ಬೇನಾಮಿ ಹೆಸರಲ್ಲಿ ಖರೀದಿ ಮಾಡಿದ್ರಿಂದ ಎಲ್ಲೋ ಒಂದ್ ಕಡೆ ಈ ಒಂದು ಅಕ್ರಮದ ಏನು PSI ಎಕ್ಸಾಮ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು. ಈ ಅಕ್ರಮದ ಹಣದಿಂದಲೇ ಅವರು ಆಸ್ತಿಯನ್ನು ಖರೀದಿ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ಕೂಡ CID ಅಧಿಕಾರಿಗೆ ಬರ್ತಾ ಇದೆ. ಈ ಬಗ್ಗೆಯೂ ಕೂಡ CID ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರೆ, ಈ ಆನಂದ್ ಮೇತ್ರೆ ಏನಂತಂದ್ರೆ ಈ ಅಫಜಲ್ಪುರ್ ತಾಲೂಕಿನ ಮರಳು ಮಾಫಿಯಾ ಇದೆ. ಈ ಮರಳು ಮಾಫಿಯಾಕ್ಕೆ ಏನು ಕಿಂಗ್ ಆಗಿ ಒಂದು ಕೆಲಸವನ್ನ ಮಾಡ್ತಿದ್ದ. ಈ ಒಂದು ಏನು ಅಫಜಲ್ಪುರ್ನಲ್ಲಿ ಮರಳುಗಾರಿಕೆ ಮಾಡ್ಬೇಕಾದ್ರೆ ಈ ಆನಂದ್ ಮೇತ್ರೆ ಪರ್ಮಿಷನ್ ಅನ್ನ ಬೇಕೇ ಬೇಕು. ಈ ಯಾರಾದ್ರೂ ಮರಳುಗಾರಿಕೆ ಮಾಡ್ಬೇಕಾದ್ರೆ ಇವರು ಹೇಳಿದಂಗೆ ಕೇಳ್ಬೇಕು ಅನ್ನೋ ಮಾತು ಕೂಡ ಈ ಆನಂದ್ ಮೇತ್ರೆ ಹೇಳ್ತಾ. ಅಲ್ಲದೆ ತಮ್ಮ ಏನು ಅಧಿಕಾರದ ಅವನು ಅಧಿಕಾರನ್ನು ಬಳಸಿಕೊಂಡು ಅಲ್ಲಿದ್ದಂತ ಎಲ್ಲ ಜನರಿಗೂ ಕೂಡ ಎದುರಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೊಂದು ಮಾಹಿತಿ ಕೂಡ ಈಗ ಅಫಜಲ್ಪುರ್ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ಮಾಡಿದ್ರು. ಅಲ್ಲದೆ ಆ ಬೇನಾಮಿ ಹೆಸರಲ್ಲಿ ಇವರು ಏನಾದ್ರೂ ಜಮೀನನ್ನ ಖರೀದಿ ಮಾಡಿಲ್ಲ ಅಂತಂದ್ರೆ ಪ್ರತಿದಿನ ತಮ್ಮ ವೆಹಿಕಲ್ನಲ್ಲಿ ಆ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ರು. ಅವರು ಆ ಒಂದು ಜಾಗದಲ್ಲಿ ಇರುವ ಅವ್ರಿಗೆ ಇವರದೇ ವೆಹಿಕಲ್ ಏನು ಆ ವೆಹಿಕಲ್ ಇದ್ದ ಜಾಗ ಕೂಡ ಆ ವೆಹಿಕಲ್ ಫೋಟೋಗಳನ್ನ ಕೂಡ ಜನ ತೆಗೆದುಕೊಂಡು ಇಟ್ಕೊಂಡಿದ್ದಾರೆ. ಅಲ್ಲದೆ ಈ ಒಂದು ರೀತಿಯ ಅಕ್ರಮ ಹಬ್ಬವು ಕೋಟಿ ಅಕ್ರಮಗಳನ್ನ ಇವ್ರು ಮಾಡಿದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಒಂದೇ ಅಲ್ಲ, ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಏನಾದ್ರೂ ಮಾಡಿರಬಹುದಾ ಅನ್ನೋದ್ರ ಬಗ್ಗೆ ಏನು CID ತಿಳಿಸ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ಅರುಣ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ದೊಡ್ಡ ಮಟ್ಟದಲ್ಲಿ ಒಂದು ಹಗರಣ ಆಗಿದೆ, ಇದರಲ್ಲಿ ಯಾರಿದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಂತ CID ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಹಾಗಾದ್ರೆ ತನಿಖೆಯ ಇನ್ಸೈಡ್ ಮಾಹಿತಿ ಏನು, ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ಮುನಿರಾಜು, ಇದೀಗ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ವಾಗಟ. ಇಬ್ಬರಿಂದು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.